ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನಿವತ್ತು ಹಾಲನ್ನು ಉಪಯೋಗಿಸದೆ ಮನೆಯಲ್ಲಿ ಈಸಿಯಾಗಿ ಪನ್ನೀರನ್ನು ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೇನೆ ಬನ್ನಿ ನೋಡೋಣ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಫ್ರೀಯಾಗಿ ಅಂಗನವಾಡಿಯಲ್ಲಿ ಈ ಹಾಲಿನ ಹುಡಿಯನ್ನು ಕೊಡ್ತಾರೆ ಕೆಲವರು ಇದನ್ನು ಚಹಾಕ್ಕೆ ಯೂಸ್ ಮಾಡ್ತಾರೆ ಕೆಲವರಿಗೆ ಹಾಲಿನ ಪುಡಿಯ ಚಹಾ ಇಷ್ಟ ಆಗೋದಿಲ್ಲ ಆವಾಗ ಈ ಥರ ಪನ್ನೀರನ್ನು ಕೂಡ ಇದರಲ್ಲಿ ಮಾಡ್ಬೋದು ಇವಾಗ ಇದಕ್ಕೆ ತಣ್ಣೀರನ್ನು ಹಾಕ್ಕೊಂಡು ಗಂಟು ಇರದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಕ್ಕಳಿಗೆ ಈ ಥರ ಪನ್ನೀರನ್ನು ಮಾಡಿ ರೆಸಿಪಿಗಳನ್ನು ಮಾಡಿದರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಹಾಗೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಇದನ್ನು ಕುದಿ ಬರಲಿಕ್ಕೆ ಇಡ್ತಾ ಇದ್ದೇನೆ ಕುದಿ ಬರೋ ತನಕ ಈ ಥರ ಕೈಯಾಡಿಸ್ತಾನೇ ಇರಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಇವಾಗ ಕುದಿ ಬರ್ತಾ ಇದೆ ಇದಕ್ಕೆ ವಿನೇಗರ್ನ ಹಾಕ್ತಾ ಇದ್ದೇನೆ ವಿನೆಗರ್ನ ಬದಲು ಲಿಂಬೆ ರಸನ ಕೂಡ ಹಾಕೋಬಹುದು ನೋಡಿ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಸ್ವಲ್ಪ ಆಗ್ಬೇಕು ಇವಾಗ ಇದು ಆಗಿದೆ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ ಇನ್ನು ಕುದಿಸಿದ್ರೆ ಗಟ್ಟಿಯಾಗಿಬಿಡುತ್ತೆ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ತೆಳುವಾದ ಬಟ್ಟೆಯನ್ನು ಇಟ್ಟು ಬಿಸಿ ಇರುವಾಗಲೇ ಗಾಳಿಸ್ಕೊಳ್ಳಿ ಬಿಸಿ ಇರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಹಿಂಡ್ಕೊಳ್ಳಿ ಹಿಂಡಿ ಆದಮೇಲೆ ತಣ್ಣೀರನ್ನು ಹಾಕಿ ವಾಶ್ ಮಾಡಿ ಎಷ್ಟು ಈಸಿ ಅಲ್ವಾ ಕೇವಲ ಎರಡು ಪದಾರ್ಥ ಇದ್ದರೆ ಸಾಕು ಯಾರು ಬೇಕಾದರೂ ಈಸಿಯಾಗಿ ಇದನ್ನು ಟ್ರೈ ಮಾಡ್ಬೋದು ಹಾಗೆ ನನ್ನ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕುಸ್ಟರ್ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಒಂದು ಪ್ಲೇಟನ್ನು ತಗೊಂಡು ಅದರ ಮೇಲೆ ಈ ರೀತಿ ಇಟ್ಟು ನಿಮಗೆ ರೌಂಡ್ ಬೇಕಾದರೆ ರೌಂಡ್ ಶೇಪ್ ಈ ಥರ ಪ್ರೆಸ್ ಮಾಡಿ ಸ್ಕ್ವೇರ್ ಬೇಕಾದರೆ ಸ್ಕ್ವೇರ್ ಶೇಪ್ ಮಾಡಿ ಅದರ ಮೇಲೆ ಭಾರವಾದದ್ದು ಏನಾದರೂ ಇಟ್ಟು ಎರಡರಿಂದ ಮೂರು ಗಂಟೆಗಾಲ ಸೆಟ್ ಆಗಲಿಕ್ಕೆ ಇಡಿ ಎರಡು ಗಂಟೆ ಆಗಿದೆ ತೆಗೆದು ನೋಡೋಣ ಹೇಗೆ ಬಂದಿದೆ ಅಂತ ಯಾವ ಶೇಪ್ ಬೇಕು ನೋಡಿ ಆ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬಹುದಂತ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಸಹ ಇದನ್ನು ಟ್ರೈ ಮಾಡ್ತೀರಾ ಅಂದ್ಕೋತೀನಿ ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿ ತನಕ ಬಾಯ್